ನಮ್ಮೂರು ಮಂಗಳೂರು. ಮಂಗಳೂರೆಂದರೆ ನೆನಪಾಗುವುದು ಕರಾವಳಿಯ ತೀರ, ಆ ಅಲೆಗಳು, ದೋಣಿಗಳು, ಆ ಮೀನುಗಾರ. ಅದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮೂರಿನ ವಿಧ ವಿಧದ ರುಚಿ ರುಚಿಯಾದ ಮೀನಿನ ಅಡುಗೆಗಳು. ಮಂಗಳೂರಿನ ಅಡುಗೆ ಮನೆಯನ್ನು ಬೆಂಗಳೂರಿನ ಜನರಿಗೆ ಪರಿಚಯಿಸುತ್ತಾ ಇದ್ದೇವೆ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರೊಂದಿಗೆ ಬಂದು ನಮ್ಮೂರಿನ ರುಚಿಯನ್ನು ಮಂಗಳೂರು ಕಿಚನ್ ಹೋಟೆಲ್ನಲ್ಲಿ ಸವಿಯಿರಿ. ಎಲ್ಲರೂ ನಮಸ್ಕಾರ. ನಾನೀಗ ಮಂಗಳೂರು ಕಿಚನ್ ಹೋಟೆಲಲ್ಲಿ ಇದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಮಂಗಳೂರು ಸ್ಟೈಲ್ ಅಲ್ಲಿ ಒಂದು ಫ್ಯಾಮಿಲಿ ಫಾಸ್ಟ್ ಫುಡ್ ಇದು. ನಿಯರೆಸ್ಟ್ ಲೊಕೇಶನ್ ಅಂದ್ರೆ ಸಿಲ್ಕ್ ಬೋರ್ಡ್ ಹತ್ರ ಇರುವಂತ ಒಂದು ಹೋಟೆಲ್ ಇದು. ಸೊ ಈ ಭಾಗದಲ್ಲಿ ಇರೋರು ಕಂಪ್ಲೀಟ್ ಮಂಗಳೂರು ಸ್ಟೈಲ್ ಫುಡ್ ಬೇಕಂತ ನೀವು ಇಲ್ಲಿಗೆ ಒಂದು ವಿಸಿಟ್ ಹಾಕ್ಬಹುದು. ಹೊರದಾಗ ಓಪನ್ ಆಗಿರೋದು, ನನ್ನ ಸ್ನೇಹಿತರುಗಳೇ ಸೇರ್ಕೊಂಡು ಮಾಡಿದ್ದಾರೆ. ಸೊ ಮಂಗಳೂರು ಕಿಚನ್ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್. ಹೋಟೆಲ್ ತುಂಬಾ ದೊಡ್ಡ ಸಕ್ಸಸ್ ಆಗಿದೆ ಅಂತ ನಾನು ವಿಶ್ವಾಸ. ಫುಡ್ ಈಸ್ ವೆರಿ ಗುಡ್, ಮ್ಯಾಂಗ್ಳೂರ್ ಕಿಚನ್. ಅಂಡ್ ಈವನ್ ದ ಫಿಶ್ ಫ್ರೈ ಏನಿದೆ ಎಲ್ಲ ವಿತ್ ಮಸಾಲ, ದ ಟೇಸ್ಟ್ ಈಸ್ ವೆರಿ ಗುಡ್. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ಸೊ ಐ ಆಮ್ ಟೆಲ್ಲಿಂಗ್ ದ ಫುಡ್ ಟೇಸ್ಟ್ ಏನು ಹೇಳ್ತೀವಿ ನಾವು ಮಂಗಳೂರಲ್ಲಿ ಮಸಾಲ, ಫಿಶ್ ಮಸಾಲ. ಸೊ ಇದು ಸಖತ್ತಾಗಿರುವಂತಹ, ಸೊ ಬೆಂಗಳೂರಲ್ಲಿ ಸಿಗುವಂತಹ, ಅದು ಕೂಡ ಸಿಲ್ಕ್ ಬೋರ್ಡ್ ಲೊಕೇಶನ್ ಅಲ್ಲಿ ಒಳ್ಳೆಯಾಗಿ ಸಿಗುವಂತ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ರೆಸ್ಟೋರೆಂಟ್ ಫಾರ್ ದ ಮಂಗಳೂರು ಫಿಶ್. Food is very good and price also very reasonable. ಬಹಳ ಚೆನ್ನಾಗಿತ್ತು. ನಾವು ಕಾಣೆ ತವಾ ಫ್ರೈ, ಹಾಗೆ ಅಂಜಾಲ್ ತವಾ ಫ್ರೈ, ಮತ್ತೆ ಪ್ರಾನ್ಸ್ ತವಾ ಫ್ರೈ ತಗೊಂಡಿದ್ದೆವು. ಬ್ಯಾಂಗ್ಳೂರಲ್ಲಿ ಇಷ್ಟು ವರ್ಷ 30-35 ವರ್ಷದಿಂದ ನಾವಿದ್ದೇವೆ. ಪ್ರೈಸ್ ತಕ್ಕಂತ ಫುಡ್, ರುಚಿ ತಕ್ಕಂತ ವ್ಯಾಲ್ಯೂ ಫಾರ್ ಮನಿ, ಇದುವರೆಗೂ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಮತ್ತೆ ಮೇನ್ ಕೋರ್ಸ್ ಬಹಳ ಚೆನ್ನಾಗಿತ್ತು. ವಿ ಹ್ಯಾಡ್ ಫ್ರೈಡ್ ರೈಸ್, ಮತ್ತೆ ಎಗ್ ಮಸಾಲ, ರೋಟಿ, ಮತ್ತೆ ಫಿಶ್ ಕರಿ ರೈಸ್. ಸೊ ಎಲ್ಲ ಬಜೆಟ್ ಒಳಗೆ ನಿಮ್ಗೆ ಫಿಟ್ ಆಗಿ ಒಂದು ಅಥೆಂಟಿಕ್ ಮ್ಯಾಂಗ್ಳೂರ್ ಟೇಸ್ಟ್ ನಿಮಗೆ ಬೇಕಂದ್ರೆ ಐ ಥಿಂಕ್ ಯು ಶುಡ್ ಕಮ್ ಟು ದಿಸ್ ಪ್ಲೇಸ್. ಟುಡೇ ಐ ಕೇಮ್ ಟು ಸೀ, ಐ ಕೇಮ್ ಟು ದಿಸ್ ಮ್ಯಾಂಗ್ಳೂರ್ ಕಿಚನ್ ಫಸ್ಟ್ ಟೈಮ್. ವೆನ್ ಐ ವಾಸ್ ಗೋಯಿಂಗ್ ಟು ಮೈ ಆಫೀಸ್ ಐ ಹ್ಯಾವ್ ಸೀನ್ ದಟ್, ಅಂಡ್ ವೆನ್ ಐ ಕೇಮ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ ವಿತ್ ದ ಫುಡ್. ಸೊ ವಿ ಹ್ಯಾಡ್ ನೀರ್ ದೋಸ, ಐ ಫೆಲ್ ಲೈಕ್ ಐ ಆಮ್ ಇನ್ ಮ್ಯಾಂಗ್ಳೂರ್. ಓಕೆ, ದಿ ಸ್ಟೈಲ್, ದಿ ಫ್ಲೇವರ್ಸ್, ಎವ್ರಿಥಿಂಗ್ ಇಸ್ ಲೈಕ್ ಅಥೆಂಟಿಕ್. ನಮ್ಮ ಮಂಗಳೂರು ಕಿಚನ್ ಅಲ್ಲಿ ವಿಶೇಷವಾಗಿ ಕರಾವಳಿ ಮೀನುಗಳಾದಂತ ಬಾಂಗ ಆಗಿರ್ಬೋದು, ಅಥವಾ ಅಂಜಲ್ ಆಗಿರ್ಬೋದು, ಕಾಣೆ ಮೀನು ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ದಿನದ ಹೆಚ್ಚಿನ ದಿನ ಲಭ್ಯ ಇರುತ್ತೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ಲೀನ್ ಇದೆ, ಮತ್ತೆ ಟೇಸ್ಟ್ ಇದೆ, ಒಳ್ಳೆ ಆರೋಗ್ಯಕರ ಫುಡ್ ಅಂತ ಹೇಳ್ಬೋದು. ನಾನು ಕೂಡ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಸೊ ನನಗೆ ಇಲ್ಲಿ ಫಿಶ್ ಫುಡ್ ಅಂದ್ರೆ ತುಂಬಾ ಇಷ್ಟ. ನಾನು ಈಗ ಜಿಮ್ ವರ್ಕೌಟ್ ಮುಗಿಸ್ಬಿಟ್ಟು ಇಲ್ಲಿ ಬಂದು ಫಿಶ್ ತಿಂದು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಹೆಲ್ತಿ ಫುಡ್ ಇದೆ. ಫುಡ್ ತುಂಬಾ ಇಷ್ಟ ಆಯ್ತು ಅವ್ರೆ, ನೀರು ಸಕತ್ತಾಗಿದೆ. ಇದು ಎಸ್ಪೆಷಲಿ ಫಿಶ್ ಫ್ರೈ ತುಂಬಾ ಇಷ್ಟ ಆಯ್ತು, ಒಳ್ಳೆ ಇದು ಸ್ಪೈಸಿ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿತ್ತು. ಇವನ್ ಫಿಶ್ ಕರಿನೂ ಸಖತ್ತಾಗಿದೆ. ಮತ್ತೆ ನಿನ್ನೆನೂ ಬಂದಿದ್ದೆ ನಾನು, ನಿನ್ನೆನೂ ಕೋರಿ ರೊಟ್ಟಿ ತಿಂದೆ. ಕೋರಿ ರೊಟ್ಟಿ ಮಂಗಳೂರಲ್ಲಿ ಹೆಂಗ್ ಸಿಗತ್ತೆ ಹಂಗೆ ಇದೆ ಟೇಸ್ಟ್. ನಾನು ಇಷ್ಟೊಂದು ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಹೋಟೆಲ್ ಕೋರಿ ರೊಟ್ಟಿ ತಿಂದಿದ್ದೀನಿ, ಆದ್ರೆ ಇಲ್ಲಿ ಸಿಗೋ ಟೇಸ್ಟ್ ಸಾಧಾರಣ ಯಾವ್ದು ಹೋಟೆಲಲ್ಲಿ ಸಿಗಲ್ಲ. ಈ ಎಸ್ಪೆಷಲಿ ಕೋರಿ ರೊಟ್ಟಿ, ಫಿಶ್ ಮೀಲ್ಸ್ ತುಂಬಾ ಚೆನ್ನಾಗಿದೆ. ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ, ಸೊ ನನ್ನ ಫ್ರೆಂಡ್ಸ್ಗೆ ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿದೆ,
ಅದು ವೆಜ್ ಬಿರಿಯಾನಿ ಎಗ್ ಫ್ರೈಡ್ ರೈಸ್ ನೆಕ್ಸ್ಟ್ ಸ್ಟೈಲ್ ಬರ್ಬೋದು. ವಿಲ್ ರಿಯಲಿ ಸಜೆಸ್ಟ್ ಸಮ್ ಒನ್ ಟು ಕಮ್ ಹಿಯರ್ ಅಂಡ್ ಟ್ರೈ ಒನ್ ರಿಯಲಿ ನೈಸ್. The food is really good. More than the single items, the combos are really good here. We've tried kulcha combo. It tastes really good. Food was good. We don't have any such restaurants around this locality. ತುಂಬಾ ಚೆನ್ನಾಗಿದೆ. ಇನ್ನೊಂದು ಟೇಸ್ಟ್ ಇನ್ನೊಂದು ಏನಂದ್ರೆ ಕಾಸ್ಟು ರೀಸನಬಲ್. ನಾವು ಕೂಡ ಮಂಗಳೂರಿನವನೇ, ಸೇಮ್ ಊರ್ ಕಡೆ ಊಟ ಮಾಡಿದಾಗೆ ಫೀಲ್ ಆಗ್ತೇವೆ. ಮಂಗಳೂರು ಸ್ಟೈಲ್ ಮಂಗಳೂರು ಊಟ. ನಾನು ವಿಜಯ್, ನಮ್ಮೂರು ಕುಂದಾಪುರ, ಪ್ರಜಲ್ಲಿ ಮನೋಜ ನನ್ನವರು. ನಮ್ಮ ಬರುವಂತೆ ಸುಂದರ ಸುಂದರ ರಮಣೀಯ ತಾಣ ನನ್ನವರು. ನನಗೆ ಒಂದ್ ಕಡೆ ಸಮುದ್ರ, ಒಂದ್ ಕಡೆ ನದಿ, ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅದು ಹೋಗುತ್ತೆ. ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಫಿಶ್ ನಮ್ಗೆ ಕಂಪಲ್ಸರಿ. ನಮ್ಮ ಫಿಶ್ ಸವಿಯಲು ಮಂಗಳೂರು ಕುಂದಾಪುರ ಉಡುಪಿಗೆ ಎಲ್ಲೆಲ್ಲ ಜನ ಬರ್ತಾರೆ. ನಾವು ಹೊಸದಾಗಿ ಮಂಗಳೂರು ಕಿಚನ್ ಎನ್ನುವ ಹೋಟೆಲ್ ಅನ್ನು ಪ್ರಾರಂಭಿಸಿದ್ದೇವೆ. ನಿಮ್ಮ ಬೇವರು ಮಂಗಳೂರು ಸ್ಟೈಲ್ ಕುಂದಾಪುರ ಸ್ಟೈಲ್ ಖಾದ್ಯ ಬೇಕಿದ್ರೆ ನಮ್ಮ ಮಂಗಳೂರು ಕಿಚನ್ ಅಲ್ಲಿ ಮಾತ್ರ. ಮಂಗಳೂರು ಕಿಚನ್ ಅಲ್ಲಿ ಎಲ್ಲ ಸತೀಶ್ ಆ್ಯಂಡ್ ಟೀಮ್ ಎಲ್ಲ ಒಳ್ಳೊಳ್ಳೆ ವೆರೈಟಿ ಫುಡ್ಗಳನ್ನ ಕುಂದಾಪುರದ ಎಲ್ಲ ಅಭಿರುಚಿ ರೀತಿಯಾದ ಎಲ್ಲ ರೀತಿಯ ಫುಡ್ಡನ್ನ ಕೂಡ ಕೊಡ್ತಾ ಇದ್ದಾರೆ. ಮರವಾಯಿ, ಪ್ರಾನ್ಸು, ಕ್ರ್ಯಾಬು, ಪಂಡಾಸು, ಅಜ್ಜಲ್ಲು, ಪಾಪ್ಲೇಟು, ಬಂಗಡ, ರವಾಪ್ರಾಯ್, ರವಾಪ್ರಾಯ್ ಮಸಾಲ. ಅರವತ್ತು ರೂಪಾಯಿಗೆ ಬಿರಿಯಾನಿ ಕೊಡಬೇಕಾದ್ರೆ ಒಳ್ಳೆ ಅಕ್ಕಿ ಯೂಸ್ ಮಾಡ್ಕೊಂಡು 60 ರೂಪಾಯಿ ಬಿರಿಯಾನಿ ಕೊಟ್ಟರೆ ಅವನಿಗೆ ಲಾಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾನೆ ಅಂದರೆ ಕೆಮಿಕಲ್ ಮಿಕ್ಸ್ ಮಾಡಿರೋ ರೈಸನ್ನು ಕಬಾಬಲ್ಲಿ ಆಯಿಲನ್ನು ಪದೇ ಬಳಸ್ತಾ ಇರ್ತಾರೆ. ಅದು ಜನರ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ, ಅದು ಜನರಿಗೆ ಗೊತ್ತಾಗಲ್ಲ. ನಮ್ಮ ಮೇಯ್ನ್ ಇಂಟೆನ್ಷನ್ ಏನಂದರೆ ರುಚಿಯಾದ ಅಡುಗೆ ಜೊತೆಯಲ್ಲೇ
ಒಳ್ಳೆ ಹೆಲ್ದಿ ಫುಡ್ ಅನ್ನು ಕೊಡೋದು. ಇಡೀ ಹೋಟ್ಲ್ ಇಂಡಸ್ಟ್ರಿಗೆ ನಮ್ಮ ಮಂಗಳೂರು ಕಿಚನ್ ಹೋಟ್ಲು ಒಂದು ಮಾದರಿ ಆಗ್ಬೇಕು, ಹಾಗೆ ಅದ್ರ ಜೊತೆಲೆ ನಮ್ಮನ್ನು ಹಾರೈಸಿ ಅಂತ ನಾವು ಬೇಡ್ಕೊಳ್ತೀವಿ.